ಹಲೋ, ನಮಸ್ಕಾರ ಸ್ನೇಹಿತರೆ, ನಾನು ಪುನೀತ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್ಕಾರಿ ಉದ್ಯೋಗ. ನಾ ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಆರ್ ಆರ್ ಬಿ ಜೆ ಮತ್ತು ಎಸ್ ಎಸ್ ಸಿ ಜೆ ಜೂನಿಯರ್ ಇಂಜಿನಿಯರ್ ಏನು ಕಾಲ್ ಮಾಡಿದ್ರು ಅದಕ್ಕೆ ಮೆಟೀರಿಯಲ್ಸ್ ಬೇಕಾದವ್ರಿಗೆ ಉಚಿತವಾಗಿ ಕೊಡೋಣ ಅಂತ ನಮ್ಮ ಟೀಮ್ ಅವ್ರು ಕೂತ್ಕೊಂಡು ಮೆಟೀರಿಯಲ್ಸ್ ರೆಡಿ ಮಾಡ್ತಾಯಿದ್ವಿ. ಮುಖ್ಯವಾಗಿ ಆ ಸಿಲೆಬಸ್ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ. ಆ ಸಿಲೆಬಸ್ಸಲ್ಲಿ ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ಅವೇರ್ನೆಸ್ ಇದೆ, ಸಾಮಾನ್ಯ ವಿಜ್ಞಾನ ಅದು, ಜನರಲ್ ಸೈನ್ಸ್ ಇದೆ. ಸೊ ಇಂಗ್ಲೀಷಲ್ಲಿ ಇರತಕ್ಕಂಥದ್ರಿಂದ ಎಲ್ಲ ಇಂಗ್ಲೀಷಲ್ಲಿ ಈಗ ಜನರಲ್ ಅಧ್ಯಯನ, ಸಾಮಾನ್ಯ ಅಧ್ಯಯನದಲ್ಲಿ ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಎಕನಾಮಿ ಇದೆ, ಪೊಲಿಟಿ ಇದೆ, ಎನ್ವೈರನ್ಮೆಂಟ್ ಇದೆ. ವಿಜ್ಞಾನಕ್ಕೆ ಬಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್. ಲೈಫ್ ಸೈನ್ಸ್ ಅಂದರೆ ಬಯಾಲಜಿ ಮತ್ತು ಆರಿಜಿನ್, ಆರಿಜಿನ್ ಆಫ್ ಹ್ಯೂಮನ್ ಲೈಫ್, ಅದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಕೇಳ್ತಾರೆ. ಇದು 50% ಆಫ್ ವೆಯ್ಟೇಜ್ ಇದೆ ಎಕ್ಸಾಮ್ನಲ್ಲಿ. ಸೊ ಅದರಿಂದ ಈ ಕ್ರ್ಯಾಶ್ ಕೋರ್ಸ್ ಏನಿದೆ, ಇದಕ್ಕೆ ಬೇಕಾದರೆ ವೀಡಿಯೋನು ಮಾಡ್ತೀನಿ, ಮೆಟೀರಿಯಲ್ ಬೇಕಂದರೆ ಪಿ ಡಿ ಎಫ್ ಮೆಟೀರಿಯಲ್ ನಾನು ಕೂಡ ಉಚಿತವಾಗಿ ಒದಗಿಸ್ಕೊಡ್ತೀನಿ ತಮಗೆ. ನಮ್ಮ ಕರ್ನಾಟಕದವರು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆರ್ ಆರ್ ಬಿ ಜೆ ಇ ಆಗಿರ್ಬೋದು, ಎಸ್ ಎಸ್ ಸಿ ಜೆನೇ ಆಗಿರ್ಬೋದು, ಒಳ್ಳೆ ಪ್ಯಾಕೇಜ್ ಇದೆ, 7th ಪೇ ಇದೆ. ಸೊ ಒಳ್ಳೆ ಇದು ಬರುತ್ತೆ, ನಮ್ಮ ಕರ್ನಾಟಕದವರು ಮುಂದೆ ಬರಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ. ಈ ವಿಡಿಯೋದಲ್ಲಿ ನಾನು ಫಸ್ಟ್ ಸಿಲೆಬಸ್ ತೋರಿಸ್ತೀನಿ, ಆಮೇಲೆ ನಾವು ಅದ್ರ ಸ್ಟಡಿ ಮೆಟೀರಿಯಲ್ ಹೇಗೆ ಮಾಡ್ತೀನಿ ಹೇಗೆ ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಯಾರು ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ, ನೀವು ಮಾಡೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ. ನಿಮಗೆ ಸ್ಟಡಿ ಮೆಟೀರಿಯಲ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ನೀವು ಇಮೇಲ್ ಐ ಡಿ ಕಳಿಸಿ. ನಮ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅವ್ರು ಯಾರು ಇಮೇಲ್ ಐ ಡಿ ಕಳಿಸಿರ್ತಾರೆ ಅವ್ರಿಗೆಲ್ಲ ನಾವು ಸ್ಟಡಿ ಮೆಟೀರಿಯಲ್ ನಮ್ಮ ಇಮೇಲ್ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ಫಸ್ಟು ಸಿಲೆಬಸ್ ಏನು ಅಂತ ತಿಳ್ಕೊಳ್ಳೋಣ, ತಮ್ಮ ಏನು ಸ್ಟಡಿ ಮೆಟೀರಿಯಲ್ ಮಾಡಿದ್ದೀವಿ ಅಂತಕ್ಕಂಥ ಉಚಿತವಾಗಿ ಅಂತಕ್ಕಂಥದ್ದು ತಿಳ್ಕೊಳ್ಳೋಣ. ಹಾಂ ನೋಡಿ, ಈ ಸಿಲೆಬಸ್ ಇದೆ, ಸಿ ಬಿ ಟಿ ಕಂಪ್ಯೂಟರ್ ಬೇಸ್ ಟೆಸ್ಟ್ ಇದೆ, ಇದು ಪ್ರಿಲಿಮ್ಸ್ ಅಂತ, ಒಂದು ಸಿ ಬಿ ಟಿ ಫಸ್ಟ್ ಅಂತ ಹೇಳ್ತೀವಿ. ಸೊ ಸಿ ಬಿ ಟಿ ಫಸ್ಟಲ್ಲಿ ನೋಡಿ ಸ್ನೇಹಿತರೆ, ನೀವೇ ನೋಡಿ, ಬೇಕಾದ್ರೆ ಮ್ಯಾಕ್ಸಿಮೈಸ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಏನು ಕೇಳಿದ್ದಾರೆ, ನಾನು ಆರೋ ಮಾರ್ಕ್ ಮಾಡಿದ್ದೀನಿ ನೋಡಿ, ಜನರಲ್ ಅವೇರ್ನೆಸ್, ಜನರಲ್ ಸೈನ್ಸ್. 30, 40, 100 ಮಾರ್ಕ್ಸಲ್ಲಿ ಈ ಈ ಒಂದು ಟೋಟಲ್ 45 ಮಾರ್ಕ್ಸ್ ಇದೆ ಬಂದಿದೆ ಸ್ನೇಹಿತರೆ. ಆಲ್ಮೋಸ್ಟ್ 45%, 50% ಇದೆ ಇದೆ ಜನರಲ್ ಅವೇರ್ನೆಸ್. ಜನರಲ್ ಅವೇರ್ನೆಸ್ ಮೇಲ್ಗಡೆ ನೋಡಿ ಸ್ನೇಹಿತರೆ, ಜನರಲ್ ಅವೇರ್ನೆಸ್ನಲ್ಲಿ ಏನೇನು ಕೇಳಿದರೆ, ಇಂಡಿಯನ್ ಜಿಯೋಗ್ರಫಿ, ಕಲ್ಚರ್, ಹಿಸ್ಟ್ರಿ, ಹಿಸ್ಟ್ರಿ ಇನ್ಕ್ಲೂಡಿಂಗ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಎಕನಾಮಿ, ಎನ್ವೈರನ್ಮೆಂಟ್ ಇಶ್ಯೂಸ್, ಇದೆಲ್ಲ ಕೇಳಿದ್ದಾರೆ. ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಹೇಳಿದ್ನಲ್ಲ ಸ್ನೇಹಿತರೆ. ಸೊ ಲೈಫ್ ಸೈನ್ಸ್ ಇದನ್ನೆಲ್ಲ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ಶಾರ್ಟ್ ನೋಟ್ಸ್. ನಿಮಗೆ ಈ ಕ್ರ್ಯಾಶ್ ಕೋರ್ಸ್ ಇದು, ನೀವು ಇನ್ನೊಂದು ತಿಂಗಳಲ್ಲಿ ಎಕ್ಸಾಮ್ ಇದೆ, ಒಂದೂವರೆ ತಿಂಗಳಲ್ಲಿ. ಸೊ ಹೇಗೆ ನೀವು ಅದನ್ನ ಪ್ರಿಪೇರ್ ಆಗಬೇಕಂದ್ರೆ ಬುಕ್ ಹೋಗ್ತಾ ಕೂತ್ಕೊಂಡ್ರಾಗಲ್ಲ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ಶಾರ್ಟ್ ನೋಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇತಿಹಾಸ, ಹಿಸ್ಟ್ರಿ ತೊಗೊಂಡ್ರೆ ಇಂಗ್ಲೀಷಲ್ಲಿ ಮಾಡಿರೋದು ಸ್ನೇಹಿತರೆ, ಯಾಕಂದರೆ ಇಂಗ್ಲೀಷಲ್ಲಿ ಬರುತ್ತೆ ಎಕ್ಸಾಮು, ಇಂಗ್ಲೀಷಲ್ಲಿ ಮಾಡಿದ್ದೀನಿ. ನೀವು ಹಿಸ್ಟ್ರಿ ತೊಗೊಂಡ್ರೆ ಹಿಸ್ಟ್ರಿಲಿ ಕ್ರೋನೊಲಾಜಿಕಲ್ ಆರ್ಡ್ರಲ್ಲಿ ಯಾವುದಾದ್ಮೇಲೆ ಯಾವುದ್ಯಾವ್ದು ನಡೆದು, ಮೌರ್ಯರು ಯಾವಾಗ ಬಂದರು, ಗುಪ್ತರು ಯಾವಾಗ ಬಂದರು, ಅದಾದಮೇಲೆ ಯಾರ್ಯಾರು ಮುಖ್ಯವಾದ ದೊರೆಗಳೇನು, ಅವರ ಆಸ್ಥಾನದಲ್ಲಿದ್ದಂಥ ಮುಖ್ಯವಾದ ಕವಿ ಯಾರು, ಮತ್ತು ಅವರು ಯಾವ ಕದನ ಎಲ್ಲ ಯಾರ್ಯಾರು ಇದು ಮಾಡಿದ್ರು, ಆಮೇಲೆ ಮೊಘಲರು ಯಾವಾಗ ಬಂದರು, ಡೆಲ್ಲಿ ಸುಲ್ತಾನರು ಯಾವಾಗ ಬಂದರು, ಮತ್ತು ನಮ್ಮ ಸ್ವತಂತ್ರ ಇದು ಬಂದರು, ಮಾಡರ್ನ್ ಇತಿಹಾಸ ಅಂತ ಹೇಳ್ತೀವಿ. ಇತಿಹಾಸದಲ್ಲಿ ಬಂದರೆ ನಾವು ಸ್ವತಂತ್ರಕ್ಕಾಗಿ ಯಾರ್ಯಾರು ಓಡಾಡಿದ್ರು, ಸೊ ಅವರ ಹೆಸರುಗಳು, ಅವರ ಇಸವಿ, ಅವರು ಇದು. ಸೊ ಎಲ್ಲ ನಾನು ಪಾಯಿಂಟ್ಸಲ್ಲಿ ನಿಮಗೆ ಇಡೀ ಇತಿಹಾಸವನ್ನು ಹಿಸ್ಟ್ರಿನ ನಿಮಗೆ 45 ಪೇಜ್ ಒಳಗೆ ಕವರ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಸೊ ಅದೇ ಥರ ಪೊಲಿಟಿ, ಪೊಲಿಟಿಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ಆರ್ಟಿಕಲ್ಸ್ ಏನು, ಅದರದ್ದು ಇದೇ ಏನು, ಮತ್ತು ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು, ಸೊ ಅದ್ರ ಬಗ್ಗೆ, ಮತ್ತು ಅದು ಯಾರ್ಯಾರು ಅಪಾಯಿಂಟ್ಗೆ ಯಾರ್ಯಾರು ಮಾಡ್ತಾರೆ, ಮುಖ್ಯಮಂತ್ರಿನ ಯಾರು ಅಪಾಯಿಂಟ್ ಮಾಡ್ತಾರೆ, ಸೊ ನಮ್ಮ ವಿಧಾನಸಭೆಯಲ್ಲಿ ಎಷ್ಟು ಕೆಪಾಸಿಟಿ ಇದೆ, ನಾವು ನಮ್ಮ ಚುನಾವಣೆದ ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿದೆ, ಮತ್ತು ಈ ಎಲ್ಲ ಕಾನೂನು ಪ್ರಕಾರ ಏನು ಬೇಕು ಅದನ್ನೆಲ್ಲ ನಾನು 10 ಪೇಜ್ ಒಳಗೆ ಪಾಲಿಟಿನ ಇದೆ ಮಾಡಿದ್ದೀನಿ ಸ್ನೇಹಿತರೆ. ಅದೇ ಥರ ಜಿಯೋಗ್ರಫಿ ಆಗಿರ್ಬೋದು, ಜಿಯೋಗ್ರಫಿಲಿ ಹ್ಯೂಮನ್ ಜಿಯೋಗ್ರಫಿ ಕೇಳಿಲ್ಲ, ಫಿಸಿಕಲ್ ಜಿಯೋಗ್ರಫಿ ಕೇಳಿದ್ದಾರೆ. ಸೊ ಎಲ್ಲ ಇಂಗ್ಲೀಷಲ್ಲಿ ನಾನು ಪಾಯಿಂಟ್ಸ್ ವೈಸ್ ಮಾಡಿ ಎಲ್ಲನೂ ನೋಟ್ಸ್ ಮಾಡಿದ್ದೀನಿ ಸ್ನೇಹಿತರೆ. ಇದರ ಉಚಿತವಾಗಿ ಕೊಡ್ತೀನಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮೇಲ್ ಐಡಿನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇದ್ರ ಬಗ್ಗೆ ಶಾರ್ಟ್ ವಿಡಿಯೋ ಬೇಕು ಅಂದರೆ, ಬೇಕಾದ್ರೆ ನಾನು ಆ ನೋಟ್ಸ್ನ ಅಪ್ಲೋಡ್ ಮಾಡಿ ಒಂದು ಶಾರ್ಟ್ ವಿಡಿಯೋ ಮಾಡಿ, ಏನು ಓದಬೇಕು, ಹೇಗೆ ಓದಬೇಕು, ಏನು ಮಾಡಬೇಕು ಅಂತಲೂ ವಿಡಿಯೋ ಮಾಡಿಕೊಡ್ತೀನಿ ಸ್ನೇಹಿತರೆ. ಸೊ ಇದು ಒಂದು ಸಿಲೆಬಸ್ ನೋಡಿ, ಬೇಕಾದ್ರೆ ಮೇನ್ ಸಿಲೆಬಸ್ಗೆ ಬಂದರೂ ನೀವು ನೋಡಿ ಈ ಸ್ಲೈಡಲ್ಲಿ ಇಲ್ಲ ಆರೋ ಮಾರ್ಕ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಇವನ್ ಮೇನ್ ಸಿಲೆಬಸ್ಸಲ್ಲೂ ಕೂಡ ಸಿ ಬಿ ಟಿ ಟೂಲು ಕೂಡ ಕೇಳಿದ್ದಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಟೂಲು ಕೂಡ ಜನರಲ್ ಅವೇರ್ನೆಸ್ ಇದೆ, 15 ಮಾರ್ಕ್ಸ್ಗಿದೆ. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ 15 ಮಾರ್ಕ್ಸ್ಗಿದೆ. ಬೇಸಿಕ್ಸ್ ಆಫ್ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ 10 ಮಾರ್ಕ್ಸ್ ಇದೆ. ಟೋಟಲ್ 30-40 ಮಾರ್ಕ್ಸ್ ಇದೆ ಸ್ನೇಹಿತರೆ. ಟೋಟಲ್ ಕ್ವಶನ್ಸ್ 150ರಲ್ಲಿ 40 ಮಾರ್ಕ್ಸ್ ಇದೆ ಇದೆ ಸ್ನೇಹಿತರೆ ಮೈನ್ಸಲ್ಲೂ. ಸೊ ಇದನ್ನು ನೀವು ಸಂಪೂರ್ಣವಾಗಿ ತಯಾರಾದರೆ ನಿಮಗೆ ಏನು ಬೇಕು, ಮೆಟೀರಿಯಲ್ ಏನು ಬೇಕು ಅದನ್ನ ನಾವು ಒದಗಿಸ್ಕೊಡ್ತೀನಿ ಸ್ನೇಹಿತರೆ. ಜನರಲ್ ಸೈನ್ಸ್ ಆಗಿರ್ಬೋದು, ಇಂಗ್ಲೀಷಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಯಾಕಂದರೆ ನಾವು
ಸೆಂಟ್ರಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕಂದ್ರೆ ಇಂಗ್ಲೀಷಲ್ಲೇ ಓದಬೇಕು, ಇಂಗ್ಲೀಷಲ್ಲೇ ಇದು ಮಾಡಬೇಕು. ಈಸಿ, ನಿಮ್ಗೆ ಓದಬೇಕಂದ್ರೆ ಈಸಿ ಆಗಬೇಕು, ನಿಮ್ಗೆ ಬೋರು ಹಿಡಿಬಾರ್ದು. ಆ ರೀತಿ ನಾನು ಶಾರ್ಟ್ಸ್ ನೋಟ್ಸ್ ಆಗಿ ಪಾಯಿಂಟ್ ವೈಸು, ಕಾಲಮ್ ವೈಸು, ಟ್ಯಾಬ್ಲರ್ ಕಾಲಮ್ ವೈಸು ಎಲ್ಲನೂ ಆ ಥರ ಶಾರ್ಟ್ಸ್ ನೋಟ್ಸಾಗಿ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನಿಮ್ಗೆ ಉಚಿತವಾಗಿ ಮೆಟೀರಿಯಲ್ ಬೇಕು ಅಂತಂದರೆ ನೀವು ನಮ್ಮ ಕರ್ನಾಟಕದಿಂದ ನಾವು ಇದು ಮಾಡಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ, ನಾವು ಶಾರ್ಟ್ಸ್ ನೋಟ್ಸ್ನ ಹೇಗೆ ಓದಬೇಕು ಅಂತಕ್ಕಂಥ ವಿಡಿಯೋ ಕೂಡ ಮಾಡ್ತೀನಿ ನಿಮಗೆ. ದಯವಿಟ್ಟು ಇಷ್ಟ ಆದರೆ ಈ ವಿಡಿಯೋ, ನಿಮಗೆ ವಿಚಿತವಾಗಿ ಮೆಟೀರಿಯಲ್ ಬೇಕು ಅಂತ ಇದ್ರ ಬಗ್ಗೆ, RRB JEE ಜನರಲ್ ಜೂನಿಯರ್ ಇಂಜಿನಿಯರ್ ಆಗಿರೋ, ರೈಲ್ವೆ ರೆಕ್ರೂಟ್ಮೆಂಟ್ ಆಗಿರ್ಬೋದು, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, ಈವನ್ FDSDA ಕೂಡ ಬೇಕು, ಇದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನೀವು ಇಂಗ್ಲೀಷು ಕನ್ನಡ ಎರಡೂ ಇರುತ್ತೆ FDSDA ಅಲ್ಲಿ FDA ಅಲ್ಲಿ ಕಾಲ್ ಮಾಡಿದ್ರೆ KPSC ಅಂತ, ಈವನ್ ಅದು ಕೂಡ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ನೀವು ಇದನ್ನು ಇಂಗ್ಲೀಷಲ್ಲಿ ಓದ್ಕೊಂಡ್ರೆ ಅದಕ್ಕೂ ಅಟೆಂಡ್ ಮಾಡ್ಬೋದು, ಇದಕ್ಕೂ ಅಟೆಂಡ್ ಮಾಡ್ಬೋದು. ಸೊ ನಿಮಗೆ ಯಾವ್ದು ನಿಮ್ಮ ಊರಲ್ಲಿ ಯಾವ್ದ್ರಲ್ಲಿ ಒಂದು 100% ಕ್ರ್ಯಾಕ್ ಆರು ಮಾಡ್ಬೋದು ನೀವು, ನಿಮಗೆ ಉಚಿತವಾಗಿ ಮೆಟೀರಿಯಲ್ ಬೇಕು ಅಂದರೆ ದಯವಿಟ್ಟು ನಮ್ದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಮತ್ತು ನಿಮ್ಮ ಮೇಲ್ ಐಡಿನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕು ಹೇಳಿ, ನಾನು ಎಲ್ಲ ಮಾಹಿತಿಗಳನ್ನು, ಎಲ್ಲ ಮೆಟೀರಿಯಲ್ಗಳನ್ನು, ಸ್ಟಡಿ ಮೆಟೀರಿಯಲ್ನ ಒದಗಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು, ಥ್ಯಾಂಕ್ ಯು.